ಹನ್ನೆರಡನೇ ಶತಮಾನದ ಬಸವಣ್ಣನವರ ಸಮಕಾಲೀನ ಶರಣರಲ್ಲಿ ಮಡಿವಾಳ ಮಾಚಿದೇವರು ಒಬ್ಬರು. ಮಡಿವಾಳರು ಕಾಯಕ ನಿಷ್ಠೆ, ದಾಸೋಹದಂತಹ ಮೌಲ್ಯಯುತವಾದ ಕಾಣಿಕೆ ನೀಡುವ ಮೂಲಕ ಹೆಸರಾದವರು ಎಂದು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಹನ್ನೆರಡನೇ ಶತಮಾನದಲ್ಲಿ ಮಡಿವಾಳ ಮಾಚಿದೇವರು ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದರು. ಬರ್ತಕ್ಕಂಥ ಯುವಕರಿಗೆ, ಸಾರ್ವಜನಿಕರಿಗೆ ಹಿಂದೆ ಬಹಳಷ್ಟು ತೊಂದರೆಗಳಾಗಿರ್ತಕ್ಕಂಥ ಜನ ಬಹಳಷ್ಟು ಕಷ್ಟದಲ್ಲಿರ್ತಕ್ಕಂಥದ್ದು ಅಸ್ಪೃಶ್ಯತೆಯಿಂದ, ಮೂಢನಂಬಿಕೆಯಿಂದ, ಜಾತಿ ಪದ್ಧತಿಯಿಂದ ಬಹಳಷ್ಟು ಇದರಿಂದ ಬಹಳಷ್ಟು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನಾಂಗ ಆಗಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅದರ ಒಂಬೈನೂರು ವರ್ಷಗಳಿಗಿಂತ ಹಿಂದೆ ಬುದ್ಧನಾದ ನಂತರ ಬಸವಣ್ಣವರ ಒಂದು ಶರಣರ ಕಾಲದಲ್ಲಿ ಅನೇಕ ಶರಣರೆಲ್ಲರೂ ಸೇರಿ ಒಂದು ಅನುಭವ ಮಂಟಪವನ್ನು ಅಲ್ಲಪ್ರಭುವಿನ ಅನುಭವ ಮಂಟಪದಲ್ಲಿ ಎಲ್ಲ ಶರಣರು ನಿಜ ಶರಣ ಅಲ್ಲಿಗರ ಚೌಡಯ್ಯನಾಗಿರ್ಬೋದು, ಗೌರವ ಕರ್ತವ್ಯನಾಗಿರ್ಬೋದು, ಎಲ್ಲ ಶರಣರು ಸೇರಿ ಈ ಸಮಾಜದ ಅಂಕುಡೊಂಕುಗಳನ್ನು ತಿಳಿಸ್ತಕ್ಕಂಥದ್ದು, ಸಮಾಜದಲ್ಲಿ ಅಸ್ಪೃಶ್ಯತೆಯನ್ನು, ಸಮಾಜದಲ್ಲಿ ಮಹಿಳೆಯರಿಗೆ ಬಹಳಷ್ಟು ಕೀಳಾಗಿ ನೋಡತಕ್ಕಂಥ ಪರಿಸ್ಥಿತಿ ಹೋಗಬಹುದು, ಸ್ತ್ರೀ ಸಮಾನತೆ ಬರಬೇಕು, ಎಲ್ಲರೂ ಮನುಷ್ಯರು ಮತ್ತು ಸಮಾಜದಲ್ಲಿ ಇರ್ತಕ್ಕಂಥ ಕರ್ತವ್ಯದ ಮನುಷ್ಯನ ಕಣ್ಣಿ ನೋಡಿಸ್ತಕ್ಕಂಥದ್ದೇ ಆ ಅನುಭವ ಮಾಡತಕ್ಕಂಥ ಉದ್ದೇಶ. ಎಲ್ಲರೂ ಕೂಡ ಅದೇ ದಾರಿಯಲ್ಲಿ ವಚನ ಸಾಹಿತ್ಯದ ಮೂಲಕ ಧರ್ಮದ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿನ ಕಾಲದಲ್ಲಿ ಇಲ್ಲಿ ನಾವು ಪಾರ್ಲಿಮೆಂಟಲ್ಲಿ ಚುನಾವಣೆ ಮೂಲಕ ಎಂಪಿಗಳನ್ನು ಹಾಕಿ ಪಾರ್ಲಿಮೆಂಟ್ ಕಳಿಸ್ತೀವಿ. ಪಾರ್ಲಿಮೆಂಟ್ನಲ್ಲಿ ನಮಗಾಗಿ ಕಾಯ್ದೆ ಕಾನೂನುಗಳು ಮಾಡ್ತೀವಿ, ಈ ಕಾನೂನು ಕಾಯ್ದೆಗಳನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಒಂಬೈನೂರು ವರ್ಷಗಳ ಹಿಂದೆ ಅನುಭವ ಮಂಟಪದಲ್ಲಿ ಎಲ್ಲ ಶರಣರು ಸೇರಿ ಈ ಸಮಾಜ ಯಾವ ನಿಟ್ಟಿನಲ್ಲಿ ಹೋಗು, ಈ ಸಮಾಜ ಯಾವ ದಾರಿಯಲ್ಲಿ ಹೋಗು, ಇಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ಹೋಗ್ಬೇಕು, ಮೂಢನಂಬಿಕೆ ಹೋಗು, ಶ್ರೀಕೇತುಗಳು ಹೋಗ್ಬೇಕು, ಮನುಷ್ಯರು ಎಲ್ಲವೂ ಬಂದೆ, ಮಾನವ ಜನ್ಮ ಬಂದೆ ಎಲ್ಲವನ್ನ ಹೇಳತಕ್ಕಂಥ ರೀತಿಯಲ್ಲಿ ಒಂದು ಅನುಭವ ಮಂಟಪ ಸ್ಥಾಪನೆ ಆಗಿದೆ. ಅಂತ ಅನುಭವ ಮಂಟಪದಲ್ಲಿ ಮಡಿವಾಳ ಮಾಚಿದೇವರು ಕೂಡ ಒಬ್ಬರ ಪಾರ್ಲಿಮೆಂಟ್ ಆಗಿನ ಕಾಲದಲ್ಲಿ ಅದು ಎಂತ ವ್ಯಕ್ತಿ ಅಂತಂದ್ರೆ ಗುರು ಮಲ್ಲಿಕಾರ್ಜುನ ಸ್ವಾಮಿಯವರು ಅವರ ತಂದೆಯವರು ಆ ಸ್ವಾಮಿಗಳ ಗುರುಗಳೆಲ್ಲ ಶಿಕ್ಷಣವನ್ನ ಪಡೆದು ಒಳ್ಳೆಯ ವಿದ್ವಾಂಸರಾಗಿ ವಿದ್ಯಾವಂತನಾಗಿ ನಮ್ಮ ಅಕ್ಷರ ಬಹಳ ಬಸವಣ್ಣವರ ಕಾಲದಲ್ಲಿ ಪಂಡಿತರಾಗಿ ಯಾರಾದರೂ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ಎಲ್ಲ ವಚನ ಸಾಹಿತ್ಯಗಳ ಕ್ರೋಢೀಕರಿಸಿ ಗಟ್ಟಿಯಾಗಿ ನೆನೆಯುತ್ತ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರಾದ್ರೆ ಇದ್ರೆ ಅದು ಮಡಿವಾಳ ಮಾಚಿದೇವರು ಅಂತಕ್ಕಂಥದ್ದು ನಾನು ಯಾರೂ ಹೇಳಿದ್ದೇನೆ. ಅಂತ ಒಂದು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ನೀವು ನೋಡಿದ್ರೆ ಫೋಟೋದಲ್ಲಿ ಯಾವ ರೀತಿ ಮಡಿವಾಳ ಮಾಚಿದೇವರು ಅವರ ಕಟ್ಟು ಅವರ ಖಂಡ ಒಂದು ದಿಕ್ಕತನದಿಂದ ಧೈರ್ಯದಿಂದ ನೇರವಾಗಿ ನಿಷ್ಠುರವಾಗಿ ಇದಿರ್ತಕ್ಕಂಥ ವ್ಯವಸ್ಥೆ ಇದು ಸರಿ ಇಲ್ಲ, ಇದನ್ನ ಹೋಗ್ಬೇಕು. ಆಗಿನ ಕಾಲದಲ್ಲಿ ನಿಮಗೆ ಹಿಂದುಳಿದ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥವರು ಓದ್ತಕ್ಕಂಥದ್ದು ಬಹಳ ಕಷ್ಟದ ವಿಷಯ. ಅಂತ ಕಾಲದಲ್ಲಿ ದೊಡ್ಡ ವಿದ್ವಾಂಸನಾಗಿ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಗುರುಗಳ ಮನೆ ಹೋಗಿ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಈ ಸಮಾಜದ ಸ್ಥಿತಿಗಾಗಿ ಒಳಿತಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಪತಿ ದಯಾನಂದ ಅಕ್ಸರ್ ಅವರು ಮಾತನಾಡಿ, ಮಡಿವಾಳ ಮಾಚಿದೇವರು ಬದುಕಿನ ಸಾತ್ವಿಕತೆ ನೀಡಿ ಸತ್ಯ ಶುದ್ಧ ಕಾಯಕ ಕೊಟ್ಟವರಾಗಿದ್ದಾರೆ. ಸಮಾಜದಲ್ಲಿ ಜಾತಿ ಮುಖ್ಯವಲ್ಲ, ಜೀವನ ಮುಖ್ಯ ಎಂದು ತೋರಿಸಿಕೊಟ್ಟಿದ್ದಾರೆ. ಮಾಚಿದೇವರು 354 ವಚನಗಳನ್ನು ಬರೆದು ವಚನ ಕ್ರಾಂತಿ ಮಾಡಿದವರು ಎಂದು ಹೇಳಿದ್ದಾರೆ. ಬಂಧುಗಳೇ, ವೀರಶರಣ ಮಡಿವಾಳ ಮಾಚಿದೇವರ ಜಯಂತಿಯ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಮಾತನಾಡೋಕ್ಕಿಂತ ಮುಂಚೆ ನಾವು ವಿಶ್ವಗುರು ಮತ್ತು ಜಗಜ್ಯೋತಿ ಬಸವೇಶ್ವರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸುವುದು ಬಹಳ ಅಗತ್ಯ ಅಂತ ನಾನು ಭಾವಿಸ್ತೇನೆ. 12ನೇ ಶತಮಾನಕ್ಕೂ ಮುಂಚೆನೆ ಇಡೀ ಸಮಾಜದಲ್ಲಿ
ಸಮಾನತೆಯ ಸಂದೇಶವನ್ನು ಸಾರಿದಂಥ ಬುದ್ಧರ ನಂತರ 12ನೇ ಶತಮಾನದಲ್ಲಿ ಎಲ್ಲ ಸಮಾಜದ ಎಲ್ಲ ವರ್ಗಗಳ ಎಲ್ಲ ಲಿಂಗಗಳ ಯಾವುದೇ ಭೇದವಿಲ್ಲದೆ ಎಲ್ಲರನ್ನು ತೆಕ್ಕೆಗೆ ಸೇರಲು ಆಕರ್ಷಿತಗೊಂಡು ಎಲ್ಲರನ್ನ ಸೇರಿಸಿ ಒಟ್ಟಾರೆ ಸಮಾಜದ ಸಮಾನತೆಯಲ್ಲಿ ಸಾರಿದಂಥ ಆ ಜಗಜ್ಯೋತಿ ಬಸವೇಶ್ವರರು ಹಾಕಿಕೊಟ್ಟಂಥ ಈ 12ನೇ ಶತಮಾನದ ಬಹಳ ಕ್ರಾಂತಿಕಾರಿ ಯೋಚನೆಗಳ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಎಲ್ಲ ದಾರ್ಶನಿಕರ ಶರಣರ ಒಂದು ಜಯಂತಿಯನ್ನು ಆಚರಿಸಿದ್ದನ್ನು ನಾವು ಕಾಣ್ತೇವೆ. ಬಸವಾದಿ ಶರಣರಲ್ಲಿ ಬಹಳ ಪ್ರಮುಖ ಶರಣರು, ಬಹಳ ಪ್ರಖರ ಶರಣರು, ನೇರವಾಗಿ ನಿಷ್ಠುರವಾಗಿ ಮಾತನಾಡತಕ್ಕಂಥ ಶರಣರು ಶ್ರೀ ಮಡಿವಾಳ ಮಾಚಿದೇವರು. ಶ್ರೀ ಮಡಿವಾಳ ಮಾಚಿದೇವರ ಒಂದು ವ್ಯಕ್ತಿತ್ವವನ್ನು ನಾವು ಹೇಳೋದಾದರೆ, ಸ್ವತಃ ವಿಶೇಷವಾಗಿ ಸನ್ಮಾನ್ಯ ಶ್ರೀ ಎಲ್ಲ ಶರಣರ ಜೊತೆಗೂಡಿ ಬಸವಣ್ಣನವರು ಮಡಿವಾಳ ಮಾಚಿದೇವರನ್ನ ತಂದೆ, ಮಾಚಿದೇವರ ತಂದೆ ಅಂತಕ್ಕಂಥ ಸಂಬೋಧನೆಯನ್ನು ಮಾಡಿರೋದನ್ನ ನಾವು ವಚನ ಸಾಹಿತ್ಯದಲ್ಲಿ ಗಮನಿಸ್ತೇವೆ. ಬಹುಶಃ ಮಾಚಿದೇವರ ತಂದೆ ಎನ್ನುವ ಈ ಸಂಬೋಧನೆ ಬಸವಣ್ಣನವರಿಂದ ಬಂದಿರುವುದು ಮಾಚಿದೇವರ ಕುರಿತು ಅವರಲ್ಲಿರ್ತಕ್ಕಂಥ ಅಪ್ಪಟ ಅಭಿಮಾನವನ್ನ ಎತ್ತಿ ತೋರಿಸ್ತದೆ. ಅದಕ್ಕೆ ಸಾಕ್ಷಿಯಾಗಿ ಬಸವಣ್ಣನವರ ಒಂದು ಅಪ್ಪಟ ಭಕ್ತಿಗೆ ಸಾಕ್ಷಿಯಾಗಿ ಮಡಿವಾಳ ಮಾಚಿದೇವರ ಒಂದು ವಚನವನ್ನ ನಾನು ಈ ಉಲ್ಲೇಖ ಮಾಡ್ತೇನೆ. ಬಸವಣ್ಣನ ನಡೆ ಪರುಷ, ಬಸವಣ್ಣನ ನುಡಿ ಪರುಷ, ಬಸವಣ್ಣನ ದೃಷ್ಟಿ ಪರುಷ, ಬಸವಣ್ಣನ ಹಸ್ತ ಪರುಷ, ಬಸವಣ್ಣನ ಭಾವ ಪರುಷ. ಬಸವಣ್ಣನವರ ನಡೆ, ನುಡಿ, ದೃಷ್ಟಿ, ಹಸ್ತ, ಭಾವ ಇವೆಲ್ಲವುಗಳನ್ನ ಮಡಿವಾಳ ಮಾಚಿದೇವರು ಪರುಷ ಎಂಬ ಬಹಳ ಅಭಿವ್ಯಕ್ತಿ ಪೂರ್ವಕ ಹೇಳಿದ್ದನ್ನ. ಸಮಾರಂಭಕ್ಕೂ ಮುನ್ನ ವಿವಿಧ ಕಲಾತಂಡಗಳೊಂದಿಗೆ ನಗರದ ನಗರೇಶ್ವರ ಶಾಲೆಯಿಂದ ಮಡಿವಾಳ ಮಾಚಿದೇವರ ಭಾವಚಿತ್ರದ ಭವ್ಯ ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಆಶ್ರಯದ ಶ್ರೀ ಪ್ರಭುತಾಯಿ, ಉಪನ್ಯಾಸಕರಾದ ಮಲ್ಲಣ್ಣ ಮಡಿವಾಳ್, ಸಮುದಾಯದ ಜಿಲ್ಲಾಧ್ಯಕ್ಷ ವಿಠಲ್ ಮಡಿವಾಳ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದತ್ತಪ್ಪ ಸಾಂಗನೂರ್ ಸೇರಿದಂತೆ ಸಮುದಾಯದ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.